ಹಾಯ್ ಹಲೋ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ದಿ ವಿಲನ್ ಚಿತ್ರದ ಹಾಡುಗಳು ಭರ್ಜರಿ ಸದ್ದು ಮಾಡುತ್ತಿದೆ. ಈ ಮಧ್ಯೆ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿದೆ. ದಿ ವಿಲನ್ ಸಿನಿಮಾ ರಿಲೀಸ್ಗೆ ಬೇಕಾದ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಿನಿಮಾ ಮುಂಚೆಯೇ ಏನೆಲ್ಲ ಪ್ರಮೋಷನ್ ಮಾಡ್ಕೋಬೇಕು ಅದಕ್ಕೆಲ್ಲ ತಯಾರಿ ಸಿದ್ಧವಾಗಿದೆ. ಬೇರೆ ಭಾಷೆಗಳ ನಡುವೆ ಕನ್ನಡ ಸಿನಿಮಾಗಳು ಉಳಿಗಾಳವಿಲ್ಲ ಎಂಬ ಮಾತನ್ನು ಸುಳ್ಳು ಮಾಡುವುದಕ್ಕೆ ಹೊರಟಿದ್ದಾರೆ ಹ್ಯಾಟ್ರಿಕ್ ಡೈರೆಕ್ಟರ್ ಪ್ರೇಮ್. ಸದ್ಯ ರಿಲೀಸ್ಗೂ ಮುನ್ನವೇ ಪೈಸಾ ವಸೂಲ್ ಮಾಡುವ ತಂತ್ರಗಾರಿಕೆ ಪ್ರೇಮ್ಗಿದೆ. ಲೇಟ್ ಆದ್ರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಿ ಇರಬೇಕು ಎನ್ನುವುದು ಜೋಗಿ ಪ್ರೇಮ್ ಲೆಕ್ಕಾಚಾರ. ಡಿಫ್ರೆಂಟ್ ಟ್ರೆಂಡ್ ನಲ್ಲಿಯೇ ಸಿನಿಮಾ ಸುದ್ದಿಯಾಯಿತು. ಫಸ್ಟ್ ಲುಕ್, ಟೀಸರ್, ಸಿನಿಮಾ ಲಿರಿಕಲ್ ಹಾಡು, ಹೀಗೆ ಹಂತ ಹಂತವಾಗಿ ಸಿನಿಮಾ ಸೀಕ್ರೆಟ್ ಬಿಚ್ಚಿಡ್ತಾ ಹೋದ್ರು ಪ್ರೇಮ್. ತಾವೇ ಬೇರೆ ಭಾಷೆಗಳಿಗಿಂತ ಕಡಿಮೆ ಇಲ್ಲ ಅಂತ ಸಾಧಿಸೋಕೆ ಹೊರಟಿದ್ದಾರೆ. ಸದ್ಯ ತಮ್ಮದೇ ಸ್ಟ್ರಾಟಜಿ ಮೂಲಕ ಸಿನಿಮಾ ಪ್ರಮೋಷನ್ಗೆ ಮುಂದಾಗಿದ್ದಾರೆ ಪ್ರೇಮ್. ಅಲ್ಲದೆ ದುಬಾರಿ ವೆಚ್ಚದಲ್ಲಿ ಸಿನಿಮಾ ಪ್ರಮೋಷನ್ ನೆರವೇರಿಸಿದ್ದು ರಿಲೀಸ್ಗೆ ಕ್ಷಣಗಣನೆ ಆರಂಭವಾಗಿದೆ. ಸದ್ಯ ಸಿನಿಮಾ ಪ್ರಮೋಷನ್ಗಾಗಿ 150 ಬಾರಿ ವೆಚ್ಚದ ಬಸ್ಗಳಿಗೆ ಸಿನಿಮಾ ಪೋಸ್ಟರ್ಗಳು ರಾರಾಜಿಸಲಿವೆ. ಅಲ್ಲದೆ 16 ಬ್ರ್ಯಾಂಡೆಡ್ ಕಂಪನಿಗಳು ಪ್ರಮೋಷನ್ಗಾಗಿ ಮುಂದೆ ಬಂದಿದೆ. ಸಿನಿಮಾ ಭರ್ಜರಿಯಾಗಿದ್ದು ಕೋಟಿಗಟ್ಟಲೆ ಕೇವಲ ಪ್ರಮೋಷನ್ಗೆ ಖರ್ಚು ಮಾಡಲಾಗಿದೆ ಅಂದರೆ ಸಿನಿಮಾ ಒಟ್ಟಾರೆ ವೆಚ್ಚ ಅದಕ್ಕಿಂತ ದುಪ್ಪಟ್ಟಿರುತ್ತದೆ. ಇನ್ನು ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಿನಿಮಾ ರಿಲೀಸ್ ಆಗೋಕೆ ಸೂಚನೆ ನೀಡಿದೆ. ಒಟ್ಟಾರೆ ಏನೇ ಮಾಡಿದ್ರು ಅದರಲ್ಲಿ ಥ್ರಿಲ್, ಡಿಫ್ರೆಂಟ್ ಸ್ಟೈಲ್ ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಎಂಬುದು ಪ್ರೇಮ್ ಅವರ ಮಾತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.